ಒಮ್ಮೆ ಗಂಡ ಹೆಂಡತಿ ಮತ್ತು ಅವರ ಇಬ್ಬರು ಮಕ್ಕಳು ಸೇರಿ ಒಂದು ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅವರು ಬಡವರಾಗಿರುವುದರಿಂದ ಸ್ವಲ್ಪ ಗೋಧಿ ಹಿಟ್ಟು ಹಾಗೆಯೇ ಉಪ್ಮಾರವ ಅಡುಗೆ ಸಾಮಾನುಗಳೆಲ್ಲ ತೆಗೆದುಕೊಂಡು ಬರ್ತಾರೆ ಒಂದು ಚಿಕ್ಕ ಕೋಣೆ ಕೊಡ್ತಾರೆ ಆ ಕೋಣೆಯಲ್ಲಿಯೇ ಇರುತ್ತಾ ಈ ಚಪಾತಿಗಳನ್ನು ಮಾಡಿಕೊಳ್ತಾ ಸ್ವಲ್ಪ ಬೇಳೆಸಾರ್ ಮಾಡಿಕೊಂಡು ಪಿಕ್ಕಲ್ ಹಚ್ಕೊಂಡು ಹೀಗೆಯೇ ಊಟ ಮಾಡಿ ಕಾಲಕ್ಷೇಪ ಮಾಡುತ್ತಾ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಆ ಹಡಗು ದೊಡ್ಡ ಹಡಗಾಗಿರುವುದರಿಂದ ಡೇ ಟೈಮಲ್ಲಿ ತಂದೆ ತಾಯಿ ಮತ್ತು ಆ ಇಬ್ಬರು ಮಕ್ಕಳು ಹೊರಗಡೆ ತಿರುಗಾಡುವಾಗ ಒಂದು ದೊಡ್ಡ ರೆಸ್ಟೋರೆಂಟಲ್ಲಿ ಕಾಣಿಸಿತು ಆ ರೆಸ್ಟೋರೆಂಟ್ನಲ್ಲಿ ನಾನಾ ವಿಧವಾದ ಮಾಂಸದ ಪೀಸ್ಗಳು ಕಾಣಿಸ್ತಾ ಇದ್ವು ಫಿಶ್ ಫ್ರೈ ಕಾಣಿಸಿಕೊಳ್ತಾ ಇದ್ವು ಲೆಗ್ ಪೀಸು ವಿಂಗ್ಸು ಇವೆಲ್ಲವೂ ಕಾಣಿಸಿಕೊಳ್ತಾ ಇರುವಾಗ ಪಾಪ ಇಬ್ಬರು ಮಕ್ಕಳು ಅಲ್ಲೇ ನಿಂತು ಅವುಗಳನ್ನು ತಿನ್ನುವವರನ್ನು ಒಂಥರಾ ನೋಡ್ತಾ ಇರುವಾಗ ತಂದೆ ಏನು ಮಾಡಿದ ಗೊತ್ತಾ ತಕ್ಷಣವೇ ಅಲ್ಲಿಂದ ಅವರನ್ನು ಕರ್ಕೊಂಡು ಹೋಗ್ತಿದ್ದ ಯಾಕೆಂದರೆ ಒಂದು ವೇಳೆ ಅದನ್ನು ನೋಡಿದ್ರೆ ಅವರು ಎಲ್ಲಿ ಕೇಳ್ತಾರೇನೋ ಎಂದು ಯೋಚಿಸಿ ಕರೆದೊಯ್ತಿದ್ದ ಸ್ವಲ್ಪ ಕಾಲವಾದ ಮೇಲೆ ಆ ಮಕ್ಕಳು ಇನ್ನು ತಾಳಲಾರದೆ ಕದ್ದು ಹೋಗಿ ತಿನ್ನುವವರನ್ನೆಲ್ಲ ನೋಡ್ತಾ ಇದ್ರು ಒಂಥರಾ ಅವ್ರಿಗೆ ನೋಡ್ತಾ ನಿಂತಿದ್ರು ಯಾಕೆ ಮಕ್ಳು ಕಾಣಿಸ್ತಾ ಇಲ್ಲ ಎಂದು ತಂದೆ ಹೊರಗಡೆ ಬಂದು ನೋಡಿದ್ರೆ ಆ ರೆಸ್ಟೋರೆಂಟ್ನಲ್ಲಿ ಕಾಣಿಸುವಂತಹ ಚಿಕನ್ ಪೀಸ್ಗಳಾಗಲಿ ಆ ಫಿಶ್ ಫ್ರೈ ಆಗಲಿ ಆ ಮಟನ್ ಪೀಸ್ ಅವೆಲ್ಲ ನೋಡ್ತಾ ಇರುವಾಗ ತಂದೆ ಪಾಪ ನಿಸ್ಸಹಾಯ ಸ್ಥಿತಿಯಲ್ಲಿ ಅವರಿಗೆ ಆ ಆಹಾರ ಕೊಡಿಸ್ಲಿಕ್ಕಾಗದೆ ಮಕ್ಕಳೇ ನನ್ನ ಹತ್ರ ದುಡ್ಡಿಲ್ಲ ದಯವಿಟ್ಟು ಏನು ಅಂದ್ಕೊಳ್ಬೇಡ್ರಿ ಪ್ಲೀಸ್ ಬಂದ್ಬಿಡ್ರಿ ಅಂದಾಗ ಪಾಪ ಅವರು ಹಾಗೇ ನೋಡುತ್ತಾ ತಿರುಗಿ ಬರ್ತಾ ಇದ್ರು ಮತ್ತೆ ಅನ್ನ ಸಾರೇ ತಿನ್ನುತ್ತಾ ಇದ್ರು ಇದು ಅವರ ಸ್ಥಿತಿ ಒಂದು ದಿನ ಮಕ್ಕಳು ತಾಳದೇ ಕೇಳ್ತಾರೆ ಅಪ್ಪಾ ಇನ್ನೆಷ್ಟು ಅಪ್ಪ ಕನಿಷ್ಠ ಒಂದು ಸಾರಿ ಆದರೂ ಒಂದು ಹೊತ್ತಾದರೂ ಕನಿಷ್ಠ ಎರಡು ಚಿಕನ್ ಪೀಸಾದ್ರೂ ಕೊಡಿಸಪ್ಪಾ ಪ್ಲೀಸಪ್ಪಾ ಎಂದು ಕೇಳಿಕೊಳ್ತಾ ಇರುವಾಗ ಎರಡು ತಿಂಗಳು ಪ್ರಯಾಣ ಮಾಡಿದ ನಂತರ ತಂದೆ ಹೇಳ್ತಾನೆ ಆಯ್ತು ಬನ್ನಿ ಮಕ್ಕಳೇ ಕರೆದೊಯ್ತೇನೆ ನನ್ನ ಹತ್ರ ಹೆಚ್ಚು ದುಡ್ಡೇನಿಲ್ಲ ಆದರೂ ಏನು ಮಾಡಬೇಕು ನೀವು ಆಸೆ ಪಡ್ತಾ ಇದ್ದೀರಲ್ಲವೇ ಎಂದು ಹೇಳಿ ಅಲ್ಲಿಗೆ ಹೋಗಿ ದುಡ್ಡನ್ನು ತೆಗೆದು ಸಾರ್ ನಾಲ್ಕು ಚಿಕನ್ ಪೀಸಸ್ಗಳನ್ನು ಕೊಡ್ತೀರಾ ಎಂದು ಕೇಳಿದಾಗ ಅಲ್ಲಿರುವಂತಹ ಆ ಕೌಂಟರ್ನಲ್ಲಿರುವ ವ್ಯಕ್ತಿ ಹೇಳ್ತಾನೆ ತಕೊಳ್ರಿ ಅಂದ ಅಯ್ಯಯ್ಯೋ ತಕೊಳ್ಳೋದಲ್ಲ ನೀವೇ ನಾಲ್ಕು ಚಿಕನ್ ಪೀಸ್ಗಳನ್ನು ಕೊಡ್ರಿ ಅದಕ್ಕೆ ಎಷ್ಟು ದುಡ್ಡು ಆಗುತ್ತೋ ಈಗ ದುಡ್ಡು ತಕೊಳ್ರಿ ಇದಕ್ಕಾಗಿ ನಿಮ್ಮಿಂದ ದುಡ್ಡು ತೆಗೆದುಕೊಳ್ಳೋದೇನಯ್ಯ ನಿನಗೆ ಚಿಕನ್ ಪೀಸಸ್ ಬೇಕಾ ಫಿಶ್ ಫ್ರೈ ಬೇಕಾ ಇಲ್ಲವೇ ಮಟನ್ ಪೀಸಸ್ ಬೇಕಾ ಏನ್ ಬೇಕೋ ಹೋಗಿ ಚೆನ್ನಾಗಿತ್ತೀನ್ರಿ ಅಯ್ಯೋಯ್ಯೋ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ನಾಲ್ಕು ಚಿಕನ್ ಪೀಸ್ ಅಷ್ಟೇ ಸಾಕು ನನಗೂ ನನ್ನ ಹೆಂಡತಿಗೂ ನಾನಿಬ್ಬರ ಮಕ್ಕಳಿಗೆ ನಾಲ್ಕು ಪೀಸ್ ಸಾಕು ನಾನು ಬಡವನು ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ದಯವಿಟ್ಟು ಈ ನಾಲ್ಕು ಪೀಸ್ ಕೊಡ್ರಿ ದುಡ್ಡು ತಕೊಳ್ರಿ ಅಂದ ಆಗ ಕೌಂಟ್ರಲ್ಲಿರುವ ವ್ಯಕ್ತಿ ಹೇಳ್ತಾನೆ ದುಡ್ಡು ತೊಕೊಳ್ಳೋದೇನು ನಾಲ್ಕು ಪೀಸ್ ನಿನಗೆ ಕೊಡೋದೇನು ಏನು ಮಾತಾಡ್ತಾ ಇದ್ದೀನಿ ಏನು ನಾನು ಬಡವನು ಸಾರ್ ನನ್ನ ಮಕ್ಕಳು ಬಂದು ಯಾವಾಗ್ಲೂ ಚಿಕನ್ ಪೀಸ್ ಬೇಕು ಅಂತ ಕೇಳಿದ್ರೆ ಎರಡು ತಿಂಗಳಿಂದ ನಾನು ಬೇಡಾಂತ ಹೇಳಿ ಕರೆದೊಯ್ತಾ ಇದ್ದೇನೆ ಈ ದಿನ ಏನೋ ಅವರು ಖಂಡಿತವಾಗಿ ತಿನ್ನೋದಕ್ಕಾಗಿ ಚಿಕನ್ ಪೀಸಸ್ ಬೇಕೆಂಬುದಾಗಿ ಕೇಳಿದ್ದಾರೆ ಅದಕ್ಕಾಗಿ ದುಡ್ಡು ತಂದಿದ್ದೇನೆ ಹೆಚ್ ದುಡ್ಡೇನು ನನ್ನ ಹತ್ರ ಇಲ್ಲ ನಾಲ್ಕು ಪೀಸಸ್ ಹಾಕೊಂದ ಏನಂದ್ರಿ ಎರಡು ತಿಂಗಳಿಂದ ಎಲ್ಲಿ ತಿನ್ತಾ ಇದ್ರಿ ನಮಗೊಂದು ಚಿಕ್ಕ ಕೋಣೆ ಇದೆ ಅಲ್ಲವೇ ಆ ಕೋಣೆಯಲ್ಲಿಯೇ ಚಪಾತಿ ಮಾಡಿಕೊಂಡು ಬೇಳೆ ಸಾರು ಮಾಡಿಕೊಂಡು ಅದರ ಮೇಲೆ ಪಿಕ್ಕಲ್ ಹಚ್ಕೊಂಡು ತಿನ್ನುತ್ತೇವೆ ಅಂದ ಎರಡು ತಿಂಗಳಿಂದ ನೀವು ರೆಸ್ಟೋರೆಂಟ್ಗೆ ಬರಲಿಲ್ಲವೋ ಬರಲಿಲ್ಲ ಅಂದ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಅಂದರೆ ನಾನು ಬಡವನಲ್ಲವೋ ಬಡವನಾಗಿದ್ರೆ ಏನು ನಿನ್ನ ಟಿಕೆಟ್ ಕೊಂಡುಕೊಳ್ಳಲಿಲ್ಲವೋ ಹೌದು ಟಿಕೆಟ್ ಕೊಂಡ್ಕೊಂಡಿದ್ದೇನೆ ಅಯ್ಯೋ ಮೂರ್ಖನೇ ಆ ಟಿಕೆಟ್ ಕೊಂಡ್ಕೊಂಡಾಗ ಅದರೊಳಗೆಯೇ ಈ ಫುಡ್ ಕೂಡ ಆ್ಯಡ್ ಆಗಿದೆ ಅಂದ ಏನಂದ್ರಿ ನಾನು ಟಿಕೆಟ್ ಕೊಂಡ್ಕೊಂಡಾಗ ಅದರೊಳಗೆ ಈ ಫುಡ್ ಖರ್ಚು ಕೂಡ ಆ್ಯಡ್ ಆಗಿದೆಯಾ ಹೌದು ಅದರಲ್ಲೇ ಆ್ಯಡ್ ಆಗಿದೆ ಅಂದ ಬ್ರೇಕ್ಫಾಸ್ಟ್ ಆ್ಯಡ್ ಆಗಿದೆ ಮಧ್ಯಾಹ್ನ ಊಟ ಆ್ಯಡ್ ಆಗಿದೆ ರಾತ್ರಿ ಊಟ ಆ್ಯಡ್ ಆಗಿದೆ ಈ ಎರಡು ತಿಂಗಳು ನೀನು ಈ ರೆಸ್ಟೋರೆಂಟ್ಗೆ ಬರದೆ ನಿನ್ನ ಕೋಣೆಯಲ್ಲಿಯೇ ತಿಂದಿದೀಯಾ ಏನ್ ಮನುಷ್ಯ ನೀನು ನಾವು ಅಡುಗೆ ಮಾಡಿದ್ದು ಇದೆಲ್ಲವೂ ನಿಮಗೋಸ್ಕರವೇ ಅಲ್ಲವೋ ಆಗ ಅವನು ಅಯ್ಯೋ ಎಂದು ಹೇಳಿ ತಲೆ ಬಡ್ಕೊಂಡ ಪ್ರಿಯರೇ ಅಯ್ಯೋ ಎಂತ ಕೆಲಸ ಮಾಡಿದೆ ಎಂತ ಕೆಲಸ ಮಾಡಿದೆ ಎಂತ ಕೆಲಸ ಮಾಡಿದೆ ಎಂದು ಆಗ ಒಂದು ಮಾತು ಹೇಳ್ತಾನೆ ನನ್ನ ಮಕ್ಕಳು ಬರುವುದೆಂದಾದ್ರೂ ನೋಡಿದ್ದೀರಾ ಹೌದು ಮಕ್ಕಳು ಬಂದು ಅಲ್ಲಿ ನಿಂತಿರುವುದನ್ನು ನೋಡಿದ್ದೇನೆ ನನ್ನ ಮಕ್ಕಳು ಬಂದು ನಿಂತ್ಕೊಂಡು ನೋಡ್ತಿರುವಾಗ ಯಾಕೆ ಹಾಗೆ ನಿಂತು ನೋಡ್ತೀರಿ ಬಂದು ತಿನ್ಬಹುದಲ್ಲವೇ ಎಂದು ಯಾಕೆ ಒಂದು ಮಾತು ಕೂಡ ನೀನು ಹೇಳಲಿಲ್ಲಯ್ಯ ನಿನಗೆ ಗೊತ್ತಲ್ಲವೋ ಇದು ಫ್ರೀ ಎಂದು ನಿನಗೆ ಗೊತ್ತಲ್ಲವೋ ಇದೆಲ್ಲ ನಾವು ತಿನ್ನಬಹುದೆಂದು ಗೊತ್ತು ಮತ್ತೆ ಈ ಮಕ್ಕಳನ್ನು ನೋಡಿದೀಯಾ ಹೌದು ನೋಡಿದ್ದೇನೆ ಬಂದು ಅಲ್ಲಿ ತಿನ್ನುವರನ್ನು ನೋಡ್ತಾ ಇದ್ರು ಹಾಗೆ ನಿಂತ್ಕೊಂಡು ನೋಡ್ತಾ ಇರುವಾಗ ಯಾಕೆ ಮಕ್ಕಳೇ ನಿಂತ್ಕೊಂಡು ನೋಡ್ತಾ ಇದ್ದೀರಿ ಬಂದು ತಿನ್ನೀರಿ ಒಂದು ರೂಪಾಯಿ ನೀವು ಕೊಡುವ ಅಗತ್ಯವಿಲ್ಲ ಎಂದು ಯಾಕೆ ಒಂದು ಮಾತು ನೀವು ಹೇಳಲಿಲ್ಲ ಆ ರೆಸ್ಟೋರೆಂಟ್ ಓನರ್ಗೆ ಅಲ್ಲಿಯವರೆಗೂ ಅವನಿಗೆ ಅರ್ಥ ಆಗಲಿಲ್ಲ ಪ್ರಿಯರೇ ಎಂತಹ ದೊಡ್ಡ ತಪ್ಪು ಮಾಡಿದನೆಂದು ಪ್ರಿಯ ಸಹೋದರ ಸಹೋದರಿಯರೇ ನೀತಿವಂತನೂ ಇಲ್ಲ ಒಬ್ಬನೂ ಇಲ್ಲ ಎಲ್ಲರೂ ಪಾಪ ಮಾಡಿದವರೇ ಆಗಿದ್ದಾರೆ ಪಾಪ ಮಾಡಿದ ಮನುಷ್ಯನಿಗೆ ದೇವರು ಪ್ರಾಣ ಕೊಡುವಷ್ಟು ಪ್ರೀತಿಸಿರುವುದರಿಂದಲೇ ತನ್ನ ಪ್ರಿಯ ಮಗನಾಗಿರುವ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ ಮನುಷ್ಯರು ಮಾಡಿರುವ ಪಾಪದ ದೆಸೆಯಿಂದ ಮನುಷ್ಯರಿಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ತನ್ನ ಮಗನು ಹೊತ್ತುಕೊಳ್ಳುವುದಕ್ಕಾಗಿ ಆ ಮಗನನ್ನು ಈ ಲೋಕಕ್ಕೆ ಆತನು ಕಳಿಸಿದ್ದಾನೆ ಮನುಷ್ಯರು ಮಾಡಿರುವ ಪ್ರತಿ ಪಾಪಕ್ಕೆ ಶಿಕ್ಷೆ ಮರಣ ಶಿಕ್ಷೆಯಾಗಿದೆ ನರಕ ಶಿಕ್ಷೆಯಾಗಿದೆ ಅದನ್ನು ನಾವು ಸಹಿಸಲಿಕ್ಕಾಗೋದಿಲ್ಲವೆಂದು ದೇವರು ತನ್ನ ಮಗನನ್ನು ಅಂದರೆ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ನೀವು ನಾನು ಮಾಡಿರುವ ಪಾಪಿಷ್ಟ ಕೆಲಸಗಳ ನಿಮಿತ್ತ ಆತನು ಶಿಲುಬೇಲಿ ಶಿಕ್ಷೆನಾನುಭವಿಸಿದ ನಿಮ್ಮ ಸ್ಥಾನದಲ್ಲಿ ನನ್ನ ಸ್ಥಾನದಲ್ಲಿ ಮರಣ ಹೊಂದಿದಾನೆ ಆ ಯೇಸು ಕ್ರಿಸ್ತನು ಮಾಡಿರುವ ತ್ಯಾಗದಲ್ಲಿ ಆತನು ಅರ್ಪಿಸಿರುವ ಬಲಿಯಜ್ಞದಲ್ಲಿ ಯಾರು ನಂಬಿಕೆಡ್ತಾರೋ ಅವರ ಪಾಪಗಳು ಕ್ಷಮಿಸಲ್ಪಡ್ತವೆ ಯಾರ ಪಾಪಗಳು ಕ್ಷಮಿಸಲ್ಪಡುತ್ತವೆಯೋ ಅಂಥವರು ಪರಲೋಕಕ್ಕೆ ಸೇರಿಸಲ್ಪಡ್ತಾರೆ ಮರಣ ಹೊಂದಿದ ನಂತರ ಅಂಥವರಲ್ಲಿ ಯಾರೊಬ್ಬರಿಗೂ ಕೂಡ ನರಕ ಶಿಕ್ಷೆ ಇರೋದಿಲ್ಲ ಯಾಕೆಂದರೆ ಯೇಸು ಕ್ರಿಸ್ತನು ಪಾಪಿಷ್ಟ ಮನುಷ್ಯನಿಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿ ಮನುಷ್ಯನಿಗೆ ಬರಬೇಕಾದ ಶಿಕ್ಷೆನೆಲ್ಲ ತನ್ನ ಮೇಲೆ ಹೊತ್ತುಕೊಂಡ್ರು ಇನ್ನು ಈ ಲೋಕದಲ್ಲಿ ಯಾರೊಬ್ಬರು ನರಕಕ್ಕೆ ಹೋಗುವ ಅಗತ್ಯವಿಲ್ಲ ಇದೇ ಸತ್ಯ ಇದೇ ವಾಸ್ತವ ಇದು ಏಸುಕ್ರಿಸ್ತನ ತ್ಯಾಗದ ಫಲಿತಾಂಶ ಆಗಿದೆ ಎಂದು ತಿಳ್ಕೊಂಡಿರುವ ನಾವು ತಿಳಿಸಬೇಕಾದವರಿಗೆ ತಿಳಿಸಲಾರದೆ ಇರುವುದಾದರೆ ಎಷ್ಟು ದೊಡ್ಡ ಅಪರಾಧ ಎಂದು ಒಮ್ಮೆ ಆಲೋಚಿಸಿ ತಿಂಡಿಯ ವಿಷಯದಲ್ಲಿಯೇ ಅವನು ತಲೆ ಬಾಗಿಸಿಕೊಂಡು ತಪ್ಪು ಮಾಡಿದೇನೆಂಬ ಎಂಬ ಹಾಗಾದರೆ ನಿತ್ಯ ನರಕಕ್ಕೆ ಹೋಗುವವರನ್ನು ರಕ್ಷಿಸುವುದಕ್ಕಾಗಿ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ಎಂಬ ಅದ್ಭುತವಾದ ತಿಳ್ಕೊಂಡಿರುವ ಈ ಸತ್ಯ ನಾವು ಲೋಕಕ್ಕೆ ತಿಳಿಸದಿದ್ದರೆ ಎಷ್ಟು ಅಪರಾಧಿಗಳಾಗುತ್ತೇವೆ ಎಂದು ಒಮ್ಮೆ ಆಲೋಚಿಸಿ ದೇವರೇ ನನ್ನನ್ನು ನಿಮ್ಮ ಹಸ್ತದಲ್ಲಿ ತೆಗೆದುಕೊಳ್ಳಿರಿ ನಿಮ್ಮ ಚಿತ್ತಾನುಸಾರವಾಗಿ ನನ್ನನ್ನು ಮಾಡಿರಿ ದೇವರೇ ನಿಮ್ಮ ಉದ್ದೇಶಾನುಸಾರವಾಗಿ ನನ್ನನ್ನು ಆಶೀರ್ವದಿಸಿರಿದೇವರೇ ಯೇಸುವೆ ನಿಮ್ಮನ್ನು ಅವಮಾನಪಡಿಸುವವರಾಗಿ ನಾವಿರಬಾರದು ನಿಮ್ಮ ಮನಸ್ಸು ನೋಯಿಸುವವರಾಗಿ ನಾವಿರಬಾರದು ನಿಮ್ಮ ಹೃದಯ ಬಾಧೆ ಪಡಿಸುವವರಾಗಿ ನಾವು ಎಂದಿಗೂ ಇರಬಾರದು ದೇವರೇ ಯಾವ ದುಷ್ಟಾತ್ಮ ದೇವರೇ ನಮ್ಮ ಮಕ್ಕಳನ್ನು ಹಿಡಿದು ಬಲಹೀನ ಪಡಿಸುತ್ತಾ ಇದೆಯೋ ಬಂದಿಗಳನ್ನಾಗಿ ಮಾಡುತ್ತಿದೆಯೋ ಆ ದುಷ್ಟಾತ್ಮವನ್ನು ಯೇಸುವಿನ ನಾಮದಲ್ಲಿ ಬಂಧಿಸುತ್ತೇವೆ ದೇವರೇ ಅವರೊಳಗೆ ಪರಿಶುದ್ಧರಾಗಿ ಜೀವಿಸಬೇಕೆಂಬ ಆಸೆಯನ್ನು ಹುಟ್ಟಿಸಿರಿ ಪವಿತ್ರವಾಗಿ ಬದುಕಬೇಕೆಂಬ ಕೋರಿಕೆಯನ್ನು ಹುಟ್ಟಿಸಿರಿ ಕರ್ತನಿಗೋಸ್ಕರವೇ ಜೀವಿಸಬೇಕು ಎಂಬ ಆಸೆಯನ್ನು ಹುಟ್ಟಿಸಿರಿ ನೂತನ ಆತ್ಮವನ್ನು ದಯಪಾಲಿಸಿರಿ ನೂತನ ಜೀವಿತವನ್ನು ದಯಪಾಲಿಸಿರಿ ನೂತನ ಅಭಿಷೇಕವನ್ನು ದಯಪಾಲಿಸಿರಿ ಪ್ರಪಂಚವನ್ನೇ ಕದಲಿಸುವಂತಹ ಸುವಾರ್ತಿಕರಾಗಿ ಅವರು ಮಾರ್ಪಾಡಬೇಕು ದೊಡ್ಡ ದೊಡ್ಡ ಸಭೆಗಳನ್ನು ಸ್ಥಾಪಿಸುವಂತಹ ಸಭಾಪಾಲಕರುಗಳಾಗಿ ನಮ್ಮ ಮಕ್ಕಳು ತಯಾರಾಗಬೇಕು ದೇವರೇ ಅಂತಹ ಕೃಪೆ ನಮ್ಮ ಮಕ್ಕಳಿಗೆ ದಯಪಾಲಿಸಿರಿ ದೇವರೇ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆಯೇ ಇದನ್ನು ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ